ಹಲೋ ಗೆಳೆಯರೇ, ಎಲ್ರಿಗೂ ನಮಸ್ಕಾರಗಳು. ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಫ್ರೇಮ್ ಸ್ಟ್ರಕ್ಚರ್ ಬಗ್ಗೆ ತಿಳಿಸ್ಕೊಡ್ತೇನೆ. ಫ್ರೇಮ್ ಸ್ಟ್ರಕ್ಚರ್ ಅಂದರೆ ಏನು? ಫುಲ್ಲಿ ಫ್ರೇಮ್ಡ್, ಸೆಮಿ ಫ್ರೇಮ್ಡ್ ಯಾವ ರೀತಿ ಮಾಡ್ತಾರೆ ಈಗ ನೋಡಿ. ಕೆಲವೊಬ್ಬರು ಕಾಲಮ್ ಬೀಮ್ ಸ್ಲ್ಯಾಬ್ ಕಂಟಿನ್ಯೂ ರೇಸ್ ಮಾಡಿಬಿಡ್ತಾರೆ. ಫುಟಿಂಗ್ ಆಗ ನಂತರ ಕಾಲಮ್ ಬೀಮ್ ಸ್ಲ್ಯಾಬ್, ಯಾರಿಗೆ ಸ್ವಲ್ಪ ಟೈಮ್ ಇರೋದಿಲ್ಲ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಇರುತ್ತಿಲ್ಲ, ಅವ್ರು ಏನಂತಂದರೆ ಕಂಟಿನ್ಯೂ ವರ್ಕ್ ಮಾಡ್ತಾನೆ ಇರ್ತಾರೆ. ಬಟ್ ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ? ಪ್ಲಿನ್ ಬೀಮ್ ಆಗ ಬೇಸ್ಮೆಂಟ್ ಆಯಿತು, ಪ್ಲಿನ್ ಬೀಮ್ ಆಯಿತು, ಪ್ಲಿನ್ ಬೀಮ್ ಆದ ನಂತರ ನೆಕ್ಸ್ಟು ಗೋಡೆ ಶುರು ಮಾಡ್ತಾರೆ. ಬಟ್ ಈ ಒಂದು ರೀತಿಯಲ್ಲಿ ಸೆಮಿ ಫ್ರೇಮ್ಡ್ ಸ್ಟ್ರಕ್ಚರ್ನಲ್ಲಿ ಗೋಡೆ, ಬೀಮು, ಲಿಂಟಲ್ ಎಲ್ಲ ಕಟ್ಟಿಸ್ಬಿಡ್ತಾರೆ. ಬಟ್ ಇದು ಒಂದು ಫ್ರೇಮ್ನಲ್ಲಿ ಏನಂದರೆ ಡೈರೆಕ್ಟ್ ಕಾಲಮ್ ಆಗಿಬಿಡ್ತಾರೆ, ಸ್ಲ್ಯಾಬ್ ಆಗಿಬಿಡ್ತಾರೆ, ಲಿಂಟಲ್ ಇರುವುದಿಲ್ಲ. ಇದಕ್ಕೆ ನಾವು ಅಂತೀವಿ ಫ್ರೇಮ್ಡ್ ಸ್ಟ್ರಕ್ಚರ್. ಓಕೆ, ಇವಾಗ ನಾನು ನಿಮಗೆ ಸ್ವಲ್ಪ ಒಳಗಡೆಯಿಂದ ತೋರಿಸ್ಬೇಕಂತ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಫ್ರೇಮ್ಡ್ ಸ್ಟ್ರಕ್ಚರ್ನಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಶುರುವಾಗಿಬಿಟ್ಟಿದೆ. ಕನ್ಸ್ಟ್ರಕ್ಷನ್ ವರ್ಕ್ ಶುರುವಾಗಿಬಿಟ್ಟಿದೆ. ಮತ್ತು ಇಲ್ಲಿ ಇದು ಚಿಡಿ ಹಾಕಿಬಿಟ್ಟಿದ್ದಾರೆ. ಓಕೆ, ಇಲ್ಲಿ ಸ್ಟೇರ್ ಕೇಸ್ ನೀವು ನೋಡ್ಬೋದು. ಅದಾದಮೇಲೆ ಸ್ಟೇರ್ ಕೇಸು, ಇದು ಪ್ಲಿನ್ ಬೀಮು. ಮತ್ತು ಸೇಮ್ ನಾವು ಏನು ನಾರ್ಮಲ್ ಸೆಮಿ ಫ್ರೇಮ್ಡ್ ಸ್ಟ್ರಕ್ಚರ್ನಲ್ಲಿ ಹೇಗೆ ಕಟ್ಸ್ತೀವಿಲ್ಲ ಅದೇ ರೀತಿಯಾಗಿ ಇಲ್ಲಿ ಕೂಡ ಕಟ್ಸಿಬಿಟ್ಟಿದ್ದಾರೆ. ಸೊ ಇದರಲ್ಲಿ ಡಿಫ್ರೆನ್ಸ್ ಏನಂತಂದರೆ ಇದ್ರದ್ದು ವರ್ಕು ಸ್ವಲ್ಪ ಸ್ಪೀಡ್ ಆಗಿಬಿಡುತ್ತೆ, ಆದರೆ ಅದ್ರದ್ದು ಏನು ಅಂತ ಅದು ಸೆಮಿ ಫ್ರೇಮ್ಡ್ ಸ್ಟ್ರಕ್ಚರ್ ಇರುತ್ತೆ ಅಲ್ಲ, ಸ್ವಲ್ಪ ಸ್ಲೋ ಆಗಿಬಿಟ್ಟಿದೆ, ಅಷ್ಟೇ ಡಿಫ್ರೆನ್ಸು. ಮತ್ತು ಕಾಲಮ್ ಸೈಜ್ ಮಾತಾಡಬೇಕಂತಂದರೆ ಈಗ ಡಿಪೆಂಡ್ ಆನ್ ಈಗ ನೀವು ಎಲ್ಲಿ ಕಟ್ಸ್ತಿದ್ದೀರಾ, ಯಾವುದು ಪ್ಲೇಸ್ನಲ್ಲಿ, ಅಥವಾ ನಿಮ್ಮದು ಏನು ಆಬ್ಜೆಕ್ಟ್ ಇದೆ, ಮೇನು ಎಷ್ಟು ಅಂತಸ್ ನೀವು ಕಳಿಸ್ತೀರ ಅದ್ರ ಮೇಲೆ ಡಿಪೆಂಡ್. ಇವಾಗ ನೀವು ನೋಡ್ಬೋದು ಇಲ್ಲಿ ಪ್ಲಿಂತ್ ಬೀಮ್, ಪ್ಲಿಂತ್ ಬೀಮ್ ಆದ ನಂತರ ಇಲ್ಲಿ ಬಂದುಬಿಟ್ಟಿದೆ ಇನ್ನೊಂದು ಪಾರ್ಟಿಷನ್ ವಾಲ್ ಬೀಮ್. ಓಕೆ, ಇದು ಪ್ರೀ ಪ್ಲ್ಯಾನ್ಡ್ ಅಂತಂದರೆ ಈಗ ನಿಮ್ಮದು ಇಲ್ಲಿ ಮೇನ್ ಡೋರ್ ಬರ್ತಾ ಇದೆ, ಮೇನ್ ಡೋರ್ ಬಂದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಏನು ಸಿಂಗಲ್ ಬ್ರಿಕ್ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಡಬಲ್ ಬ್ರಿಕ್ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡಿ, ಇಲ್ಲಿ ಸಿಂಗಲ್ ಬ್ರಿಕ್ ವರ್ಕ್ ಬರ್ತಾ ಇದೆಯಲ್ಲ, ಆಲ್ರೆಡಿ ಮುಂಚೆನೇ ಪ್ಲಿನ್ ಬೀಮ್ನಲ್ಲಿ ಏನದ ಹಾಕಿಬಿಟ್ಟಿದ್ದಾರೆ. ಪ್ಲಿನ್ ಬೀಮು ಅಂದರೆ ಇಲ್ಲಿ ಸಿಂಗಲ್ ಪಾರ್ಟಿಷನ್ ವಾಲ್ ಬಂದರೆ ಸಿಂಗಲ್ ಅಂದರೆ ಜಸ್ಟ್ 4 ಇಂಚ್ ಅಷ್ಟೇ ಬೀಮ್ ಬಂದುಬಿಟ್ಟಿದೆ. ಓಕೆ, ಇಲ್ಲಿ ಬಂದುಬಿಡುತ್ತೆ ನಿಮ್ಮದು ಮೇನ್ ಬೀಮ್, ಮೇನ್ ಬೀಮ್ ಸೈಜ್ 9 ಇಂಚ್ ಬಂದುಬಿಟ್ಟಿದೆ. 9 ಇಂಚ್, ಓಕೆ, ಇದು ಮೇನ್ ಬೀಮ್ ಸೈಜ್ 9 ಇಂಚು. ಇದು ಬಂದಿದೆ ನಿಮ್ಮ ಸಿಂಗಲ್ ಪಾರ್ಟಿಷನ್ ಬ್ರಿಕ್ ಬ್ರಿಕ್ ವರ್ಕ್, ಇಲ್ಲಿ ಬಂದುಬಿಟ್ಟಿದೆ ಇದು ಓನ್ಲಿ 5 ಇಂಚ್ ಅಷ್ಟು. ಇದ್ರ ಮೇಲೆ ಬ್ರಿಕ್ ಕೂಡುತ್ತಲ್ಲ 4 ಇಂಚು, ಸೊ ಸ್ವಲ್ಪ 1 ಇಂಚ್ ಆ ಕಡೆ ಈ ಕಡೆ, ಸೊ ಇನ್ ಬಿಟ್ವೀನ್ ಬ್ಯಾಲೆನ್ಸ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಸೊ ಇದು ಬರುತ್ತೆ ನಿಮ್ಮ ಪಾರ್ಟಿಷನ್ ಬೀಮ್. ಆ್ಯಂಡ್ ಕಾಲಮ್ ಸೈಜ್ ನೋಡಿ 9x15 ಇದೆ, ಆ್ಯಂಡ್ ಕೆಲವೊಂದು 9x18 ಕೂಡ, ಯಾಕಂದರೆ ನಡುವೆ ಜಾಸ್ತಿ ಲೋಡ್ ಬರುವುದು ನಿಮ್ಮದು ಇನ್ ಬಿಟ್ವೀನ್ನಲ್ಲಿ, ಬಿಟ್ವೀನ್ ಕಾಲಮ್ಸ್. ಯಾಕಾಗಿ ಗೊತ್ತಾ? ಆ ಸೈಡ್ ಕೂಡ ಅಲ್ಲಿಂದ ಲೋಡು 1, 2, 3, 4, ಸೊ 4 ಕಡೆಯಿಂದ ನೀವು ಈ ಒಂದು ಕಾಲಮ್ ಲೋಡ್ ಬರ್ತಾಯಿದೆ. ಅದ್ರ ಪರ್ಪೋಸ್ ಏನದಂದರೆ ಕಾಲಮ್ ಸೈಜ್ 9x18 ಇಂಚ್ ಅಷ್ಟು ತೊಗೊಂಡ್ಬಿಟ್ಟಿದೆ, ಇಲ್ಲ ಅಂತಂದರೆ 9x15 ಇಂಚ್ ಕೂಡ ನೀವು ತೊಗೋದಾಗಿತ್ತು. ಇಲ್ಲಿ ಒಂದು ಎಂಡನ್ನಲ್ಲಿ ನೋಡಿ, ಈ ಒಂದು ವಿಡಿಯೋ ಕೇವಲ ನಾಲೆಜ್ ಆ್ಯಂಡ್ ಇನ್ಫಾರ್ಮೇಷನ್ ಪರ್ಪೋಸ್ ಅಷ್ಟೇ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು 9x18 ಇಂಚ್ ಕಾಲಮ್, ಯಾಕಂದರೆ ಇಲ್ಲಿ ಕೂಡ ಆಲ್ಮೋಸ್ಟ್ 4 ಕಡೆಯಿಂದ ಲೋಡ್ ಬರ್ತಾ ಇದೆ. 1 ಆ ಕಡೆಯಿಂದ, ಓಕೆ, 1, 2, 3, ಇದು ಒಂದು 4, ಅದ್ರ ಪರ್ಪೋಸ್ ಕಾಲಮ್ ಸೈಜ್ 9x18 ಇಂಚ್ ತೊಗೊಂಡ್ಬಿಟ್ಟಿದ್ದಾರೆ. ಕಾಲಮ್ನಲ್ಲಿ ಎಷ್ಟು ಮೇಮ್ ರಾಡ್ ಯೂಸ್ ಮಾಡಿರ್ಬೋದು ನಾನು ಹಾಕಿಬಿಟ್ಟಿದ್ದು, ನಾನು ಮೇಲ್ಗಡೆ ಹೋಗಿ ತೋರಿಸ್ಬಿಡ್ತೀನಿ ನಿಮಗೆ ಸ್ವಲ್ಪ ನಂತರ. ನೆಕ್ಸ್ಟ್ ಪ್ಲಿನ್ ಬೀಮ್ ನೋಡಿ, ಗೋಡೆ ಹೇಗೆ ಬರ್ತಾ ಇದೆ ಆ ರೀತಿಯಿಂದ ಪ್ಲಿನ್ ಬೀಮ್ ಮಾಡಿಬಿಟ್ಟಿದ್ದಾರೆ, ಅದು ಇಂಪಾರ್ಟೆಂಟು. ಆ ಕಡೆಯಿಂದ ನಿಮಗೂ ಏನು ಸಿಗ್ತಾ ಇಲ್ಲಲ್ಲ, ಇದು ನಿಮ್ಮದು ಆಫ್ಸೆಟ್ ಏರಿಯಾ, ಅದ್ರ ಕಡೆಯಿಂದ ಇಲ್ಲಿ ಓಪನ್ ಬಿಟ್ಟಿದ್ದಾರೆ. ಸೊ ನಿಮ್ದು ಅನ್ಸಿನ ಪ್ರಕಾರ ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಲಿಂಟಲ್, ಛಜ್ಜ, ಅವಾಗ ಏನದಂದ್ರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಲಿಂಟಲ್ ಛಜ್ಜ ಹಾಕೋತ್ತೀಗ, ಯಾಕಂದ್ರೆ ಎಲ್ಲಿ ತೊಗೋಬೇಕು ಲಿಂಟಲ್? ಲಿಂಟಲ್ ಹಾಕೋಕೆ ಇಲ್ಲಿ ಡ್ರಿಲ್ ಮಾಡಲ್ಲ. ಸೊ ಅದ್ರ ಪರ್ಪೋಸಿಂದ ಜಾಸ್ತಿ ನಂದು ಒಂದು ಒಪಿನಿಯನ್ ಪ್ರಕಾರ ನಿಮ್ಮ ಹತ್ರ ಟೈಮ್ ಇದೆ ಆ್ಯಂಡ್ ನಿಮಗೆ ವರ್ಕ್ ಕಂಟಿನ್ಯೂ ಬೇಕಾ ಅಥವಾ ಡಿಸ್ಕಂಟಿನ್ಯೂಲಿ ನೀವು ಮಾಡ್ಬೋದು, ಡಿಸ್ಕಂಟಿನ್ಯೂ ಆಗಿ ಮಾಡ್ತೀರಾ ಅಂತಂದರೆ ಕಾಲಮ್ ಬೀಮ್ ಆಗ ನಂತರ ಗೋಡೆ ತೊಗೊಳ್ಳಿ, ಲಿಂಟಲ್ ತೊಗೊಳ್ಳಿ, ಛಜ್ಜ ತೊಗೊಳ್ಳಿ, ಲಿಂಟಲ್ ಮೇಲೆ ಮತ್ತೆ ಗೋಡೆ ಕಟ್ಟಿ ಮತ್ತು ಬೀಮ್ ಹಾಕ್ಕೊಂಡು ಸ್ಲ್ಯಾಬ್ ಹಾಕ್ಕೊಡ್ರಿ. ಇದು ಒಂದು ಏನಿದೆಲ್ಲ ಇದ್ರದ್ದು ಏನು ಪ್ರಾಬ್ಲಮ್ ಗೊತ್ತಾ? ಎಷ್ಟು ನೀವು ಮೇಲ್ಗಡೆ ನೀವು ಕಟ್ಟಿರಿ ಅದ್ರದ್ದು ಎಲ್ಲ ವಜನ್ ಲೋಡ್ ಏನು ವೇಟ್ ಬರುತ್ತಲ್ಲ ಪೂರ್ತಿ ಸಂಪೂರ್ಣವಾಗಿ ನಿಮ್ಮ ಕಾಲಮ್ ಮೇಲೆ ಬರುತ್ತೆ. ಅದ್ರ ಪರ್ಪೋಸ್ ಏನದಂದ್ರೆ ನೀವು ಸೆಮಿ ಫ್ರೇಮ್ಡ್ ಸ್ಟ್ರಕ್ಚರ್ ಕಟ್ಟೋದು, ಮನೆ ಪರ್ಪೋಸ್ ಸೆಮಿ ಫ್ರೇಮ್ಡ್ ಸ್ಟ್ರಕ್ಚರ್ ಕಟ್ಕೊಳ್ಳಿ, ಅದು ಬೆಟರ್, ಉತ್ತಮ. ಮತ್ತು
ಇದು ನೀವು ಕಟ್ಕೊ ಬಂದು ನಾನು ಹಾಗಂತ ಇಲ್ಲ, ಅಂದರೆ ಕೆಲ ಈಗ ಪ್ರತಿ ಒಂದು ಚೀಸ್ನಲ್ಲಿ ಏನದು ಅಂದರೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ಫಾಸ್ಟ್ ವರ್ಕ್ ಬೇಕಂದ್ರೆ ಈ ರೀತಿ ಮಾಡಿ, ಈ ರೀತಿಯೇ ಇನ್ನು ಅಸ್ಸಾಂನಲ್ಲಿ ಹೋಗಿಬಿಟ್ಟಿನ. ಅಸ್ಸಾಂನಲ್ಲಿ ಎಲ್ಲ ಫ್ರೇಮ್ಡ್ ಸ್ಟ್ರಕ್ಚರ್ ಅಲ್ಲಿ ಯಾವುದೋ ಗೋಡೆ ಕಟ್ಟಿ ಅದು ಇದು ಮಾಡುವುದಿಲ್ಲ, ಕೇವಲ ಕಾಲಮ್ ಬೀಮ್ಸ್ ಲ್ಯಾಬ್ ಕಮರ್ಷಿಯಲ್ ಬಿಲ್ಡಿಂಗ್ ಹೇಗೆ ಅರಿಸ್ತಲ್ಲ ಆ ರೀತಿ. ರೆಸಿಡೆನ್ಷಿಯಲ್ ಇದ್ದರೆ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಮಾಡ್ಬೋದು. ಇವಾಗ ನೋಡಿ ಇಲ್ಲಿ ಕಾಲಮ್ ಒಂದು 9x15 ಕಾಲಮ್ಮು, ಇನ್ನೊಂದು 9x18 ಕಾಲಮ್. ಯಾವುದು 9x15 ಇದೆಲ್ಲ ಅದರಲ್ಲಿ 16 mm 4 ಬಾರು, 12 mm 4 ಬಾರು. ಈ ಕೊನೆಯದಿದೆಯಲ್ಲ ಇದು 9x15 ಕಾಲಮ್. ಓಕೆ, ಮತ್ತು 9x18 ಯಾವುದಿದೆಯಲ್ಲ ಅದರಲ್ಲಿ ನೋಡಿ 16 mm 8 ಬಾರ್ ಯೂಸ್ ಮಾಡಿದ್ದಾರೆ, ಇಲ್ಲ 10 ಬಾರಿ ಯೂಸ್ ಮಾಡಿದ್ದಾರೆ 16 mm. ಯಾವ್ದು 9x18 ಇದೆಯಲ್ಲ ಅದರಲ್ಲಿ 4+4 2 ಎಕ್ಸ್ಟ್ರಾ ರಾಡ್ಸ್, ಅಂದರೆ 10 ಬಾರಿ ಯೂಸ್ ಮಾಡಿದರೆ 16 mm. 9x15 ಏನು ಇರುತ್ತೆ ಅಲ್ಲ ಅದರಲ್ಲಿ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದಾರೆ ಬಾರ್ಸ್. ಸಿಕ್ಸ್ಟೀನ್ 16 mm 4 ಬಾರ್ಸ್ ಆ್ಯಂಡ್ 12 mm 2 ಬಾರ್ಸ್ 9x15ನಲ್ಲಿ. ಯಾವುದು ಕಾಲಮ್ ಕೊನೆಗಿದೆಯಲ್ಲ 9x15 ಅದರಲ್ಲಿ ಏನೊಂದು 16 mm 4 ಆ್ಯಂಡ್ 12 mm 2 ಬಾರ್. ಸೊ ಈ ರೀತಿಯಾಗಿ ಯೂಸ್ ಮಾಡಿ 8 mm ಲ್ಯಾಟರಲ್ ಟೈಸ್ ಆ್ಯಸ್ ಇಟ್ ಈಸ್. ಸೊ ಈ ರೀತಿಯಲ್ಲಿ ವರ್ಕ್ ನಡೀತಾ ಇತ್ತು. ಅದೇ ನಾನು ಈ ವಿಡಿಯೋ ತೊಗೊಂಡೆ, ಅಷ್ಟೇ ಒಂದು ಹೆಲ್ಪ್ಫುಲ್ ಆಗಲಿ ಎಲ್ಲ ಜನರಿಗೂ ಅಂತಂದು. ಥ್ಯಾಂಕ್ ಯು ಸೋ ಮಚ್.